ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಇದನ್ನ ಐದನೇ ತರಗತಿ ಪರಿಸರ ಅಧ್ಯಯನ ಪಾಠ ಎರಡು ಕುಟುಂಬ ಈ ಕುಟುಂಬ ಬಗ್ಗೆ ನಾನು ವಿವರಣೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಪ್ರೀವಿಯಸ್ ಆಗಿ ಐದನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ಆಗಿರ್ಬೋದು ಪಾಠ ಆಗಿರ್ಬೋದು ಎಲ್ಲ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಹಿಡಿತೇನೆ ಐದನೇ ತೆರಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ವಿಷಯಗಳನ್ನು ನೀವು ಅಲ್ಲಿ ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈಗ ನಾವು ಪಾಠ ಎರಡು ಕುಟುಂಬದ ಬಗ್ಗೆ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ನನ್ನ ಚಾನಲ್ ಮೊದಲೇ ಸಾರ್ ನೋಡ್ತಾ ಇದೀರಾ ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಾನು ತೆಗೆದಕ್ಕಂಥ ಸೋಶಿಯಲ್ ನೋಫಿಕೇಶನ್ ಮೊದಲು ಬರ ಸಾಧ್ಯ ಅದೇ ತನ್ನಾಗಿ ಲೈಕ್ ಕೊಡೋದ್ ಮಾಡಿ ಲೈಕ್ ಕೊಡ್ ಮಾಡ್ಕೊಂಡು ಇನ್ನೊಂದು ವೀಡಿಯೋ ಪ್ರೋಸು ಉಮ್ಮ ಸಿಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಪಾಠ ಎರಡು ಕುಟುಂಬ ಇಲ್ಲಿ ಕುಟುಂಬ ಅಂದ್ರೇನು ಅಂತೇಳಿ ಮೊದಲು ನೋಡೋಣ ಇಲ್ಲಿ ಕುಟುಂಬ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರ್ತದೆ ಏನು ಗೊತ್ತಿದೆ ಅಂದ್ರೆ ಕುಟುಂಬದಲ್ಲಿ ಅನೇಕ ಸದಸ್ಯರ ಸಂಬಂಧಿಗಳಾಗಿರುತ್ತಾರೆ ಕುಟುಂಬದಲ್ಲಿ ದೊಡಪ್ಪ ಆಗಿರ್ಬೋದು ಚಿಕ್ಕಪ್ಪ ಆಗಿರ್ಬೋದು ಅತ್ತೆ ಆಗಿರ್ಬೋದು ಹೀಗೆ ಸಂಬಂಧಗಳನ್ನೋದು ಇರ್ತದೆ ಕುಟುಂಬದೊಳಗೆ ಓಕೆನಾ ಒಟ್ಟಾಗಿ ವಾಸಿಸ್ತಾರೆ ಅವೆಲ್ಲವೂ ಕೂಡ ಒಟ್ಟಾಗಿ ಕೂಡಿ ಬಾಳ್ತಾರೆ ಒಂದೇ ಕಡೆಗೆ ಕೂಡಿ ಬಾಳ್ತಾರೆ ಓಕೆನಾ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಇಲ್ಲಿ ಸದಸ್ಯರು ವಿವಾಹ ಉದ್ಯೋಗ ಶಿಕ್ಷಣ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಕುಟುಂಬಗಳನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ರಚಿಸಿಕೊಳ್ಳುತ್ತಾರೆ ಅಂದ್ರೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇರ್ತಾರೆ ಅದು ನೀವು ವಿವಾಹವಾಯ್ತು ಚಿಕ್ಕಪ್ಪ ವಿವಾಹವಾಯ್ತು ಅಂದರೆ ಆತ್ಮೇಗಿರ್ತಕ್ಕ ತುಂಬು ಕುಟುಂಬದಲ್ಲಿ ಬೇರೆ ಒಂದು ಅಲ್ಲಿಗೆ ಸಣ್ಣದಂತ ಮನೆ ಮಾಡ್ಬೋದು ಹೊರಗಡೆ ಹೋಗ್ಬೋದು ಇಲ್ಲಾಂತಂದ್ರೆ ಉದ್ಯೋಗ ಬಂದಿದೆ ಎಲ್ಲಿಗಾದರೂ ಹೈದರಾಬಾದ್ನಲ್ಲಿ ಆಗಿರ್ಬೋದು ಬೆಂಗಳೂರಿನಲ್ಲಿ ಉದ್ಯೋಗ ಬಂದಿದೆ ಅಂತಿ ತಿಳ್ಕೊರಿ ಹಾಗೇನಾಗುತ್ತೆ ಆ ಉದ್ಯೋಗ ಮಾಡಬೇಕು ಆದ ಕಾರಣ ಆ ತನ್ನ ಕುಟುಂಬದೊಂದಿಗೆ ಎಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋಗ್ತಾನೆ ಹೈದರಾಬಾದಿಗೆ ಹೋಗ್ತಾನೆ ಅಥವಾ ಬೆಂಗಳೂರಿಗೆ ಹೋಗಿ ಇಲ್ಲಿ ವಾಸವಾಗಿರ್ತಾನೆ ಹೌದಾ ಶಿಕ್ಷಣ ಪಡಿಬೇಕಂತೇಳಿ ತನ್ನ ಮೂಲ ಕುಟುಂಬವನ್ನು ತಮ್ಮ ಕುಟುಂಬವನ್ನು ಬಿಟ್ಟು ಅಲ್ಲಿ ಶಿಕ್ಷಣ ಪಡ್ಲಿಕ್ಕೆ ಹೋಗ್ತಾನೆ ಓಕೆನಾ ಈ ರೀತಿಯಾಗಿ ಬೇರೆ ಬೇರೆ ಕಾರಣ ಇದೆಂದೇ ಕಾರಣ ಈ ಮೂರು ಕಾರಣ ಅಂತಲ್ಲ ಬೇರೆ ಬೇರೆ ಕಾರಣಗಳಿಂದ ಆ ಕುಟುಂಬವನ್ನು ಮೂಲ ಕುಟುಂಬ ಇದೆಲ್ಲ ಆ ಕುಟುಂಬ ಬಿಟ್ಟು ಹೋಗ್ತದೆ ತಮ್ಮದಾಗಿರ್ತಕ್ಕಂಥ ಪ್ರತ್ಯೇಕ ಕುಟುಂಬವನ್ನು ರಚಿಸಿಕೊಳ್ತಾರೆ ಓಕೆನಾ ಇಲ್ಲಿ ಕಾಲದಿಂದ ಕಾಲಕ್ಕೆ ಕುಟುಂಬದ ಸ್ವರೂಪ ಬದಲಾವಣೆ ಆಗ್ತಾ ಹೋಗುತ್ತೆ ಇವತ್ತೊಂಥರ ಇದ್ದರೆ ನಾಳೆ ಒಂಥರ ಕುಟುಂಬ ಅನ್ನೋದು ಬದಲಾವಣೆ ಆಗ್ತಾ ಹೋಗುತ್ತೆ ಓಕೆನಾ ಸರಿ ಹಾಗಾದರೆ ಈ ಪಾಠವನ್ನು ಕಲಿತ ನಂತರ ನೀನು ಅಂತ ಕೇಳಿದರೆ ಈ ಪಾಠ ಕಲಿತ ನಂತರ ಏನೆಲ್ಲ ನೀನು ತಿಳ್ಕೊಳ್ತೀಯ ಅನ್ನೋ ವಿಚಾರವನ್ನು ನಾನು ಕೊನೆಗೆ ಹೇಳ್ತೇನೆ ಓಕೆನಾ ಮಕ್ಕಳೇ ಸರಿ ಇಲ್ಲಿ ನೋಡ್ತಾ ಹೋಗೋಣ ಏನೇನು ಕೊಟ್ಟಿದ್ದ ವಿವರಣೆಯನ್ನು ಅಂತ ನೋಡೋದಾದ್ರೆ ಇಲ್ಲಿ ನಾಲ್ಕನೇ ತರಗತಿಯಲ್ಲಿ ನೀನು ಆಲ್ರೆಡಿ ಏನು ಮಾಡಿದ್ಯಾಂದ ವಂಶವೃಕ್ಷದ ಬಗ್ಗೆ ನೀನು ತಿಳ್ಕೊಂಡಿದ್ಯಾ ಹಾಗಾದರೆ ಸರಿ ನೀನು ರಿಮೆಂಬರ್ ಮಾಡ್ಕೋ ಏನಂತೇಳಿ ವಂಶವೃಕ್ಷ ಅಂದ್ರೇನು ವಂಶವೃಕ್ಷ ಅಂದರೆ ಏನಂದ್ರೆ ಮನುಷ್ಯನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರುವ ರಕ್ತ ಸಂಬಂಧಕ್ಕೆ ವಂಶವೃಕ್ಷ ಎನ್ನುತ್ತಾರೆ ನೋಡಿ ನಿಮ್ಮ ತಂದೆ ಓಕೆನಾ ಇಲ್ಲಿ ಒಂದು ತಲೆಮಾರು ನಿಮ್ಮ ತಾತನ ಒಂದು ತಲೆಮಾರು ತಂದೆಯ ಒಂದು ತಲೆಮಾರು ನೀನೊಂದು ತಲೆಮಾರು ಇಲ್ಲಿ ಮೂರು ತಲೆಮಾರುಗಳಾಗ್ತವೆ ಹೌದಾ ಇದು ಹೆಂಗ ನಿಮ್ಮ ತಾತನಿಂದ ತಂದೆ ಹುಟ್ಟಿದ್ದಾನೆ ಅಂದರೆ ರಕ್ತ ಸಂಬಂಧ ನಿಮ್ಮ ತಂದೆ ತಾಯಿಯಿಂದ ನೀನು ಹುಟ್ಟಿದೆಯಾ ಅಂದರೆ ರಕ್ತ ಸಂಬಂಧದಿಂದ ಏನಾಗಿರ್ತದೆ ಅಂತಂದಿನ ಸಂಬಂಧ ಇವು ರಕ್ತ ಸಂಬಂಧಕ್ಕೆ ಇರ್ತದಲ್ಲ ವಂಶಾವಳಿ ಬರ್ತದಲ್ಲ ತಲೆಮಾರುಗಳು ಬರ್ತದಲ್ಲ ಅದಕ್ಕೆ ನಾವು ಏನು ಕರಿತೀವಿ ವಂಶವೃಕ್ಷ ಅಂತ ಕರಿತೇವೆ ಸರಿ ವಂಶವೃಕ್ಷದ ಬಗ್ಗೆ ನಾನು ವಿವರಣೆ ನಾನು ಮುಂದಕ್ಕೆ ತಿಳಿಸಾ ಹೋಗ್ತೇನೆ ಓಕೆನಾ ಇಲ್ಲಿ ವಂಶವೃಕ್ಷ ಅಂದ್ರೆ ಏನು ಏನೋ ಬಗ್ಗೆ ಅಲ್ಲಿ ಹೇಳ್ತಾ ಹೋಗ್ತಾನೆ ಇಲ್ಲಿ ಮನು ಇದೆ ಅಂತ ಒಬ್ಬ ಇದ್ದಾನೆ ಮನು ತನ್ನ ಕುಟುಂಬದ ಬಗ್ಗೆ ನಿಮಗೆಲ್ಲರಿಗೂ ಹೇಳ್ತಾ ಹೋಗ್ತಾನೆ ನೀಟಾಗಿ ಕೇಳಿ ಓಕೆನಾ ಇಲ್ಲಿ ಮನು ಅಂತ ಕಾಣ್ತಾ ಇದ್ದಾನಲ್ಲ ಈತ ಮನು ಈ ಮನು ಹೇಳ್ತಾ ಹೋಗ್ತಾ ಇದ್ದೇನೆ ವೃಕ್ಷದ ಮೂಲಕ ನನ್ನ ಕುಟುಂಬ ಪರಿಚಯ ಮಾಡಿಕೊಡ್ತೇನೆ ಇಲ್ಲಿ ನೋಡಿ ಇಲ್ಲಿ ಪುಟದಲ್ಲಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಾನು ಹಸಿರು ಬಣ್ಣದಲ್ಲಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ಏನಂತ ಇಲ್ಲಿ ನೋಡಿ ಇಲ್ಲಿ ಮನುವಿನ ಒಂದು ವಂಶ ವೃಕ್ಷ ಇದು ಇಲ್ಲಿ ಹಸಿರು ಬಣ್ಣದಲ್ಲಿ ಯಾರು ಅಂತಂದ್ರೆ ಮನು ಅದರ ಕುಟುಂಬ ಇದೆ ಎಲ್ಲನೂ ಕೂಡ ಓಕೆನಾ ಸರಿ ಹಾಗಾದ್ರೆ ಈ ವಂಶವೃಕ್ಷ ನೋಡೋಕ್ಕಿಂತ ಮೊದಲು ಏನು ನೋಡಬೇಕು ಅಂತಂದ್ರೆ ಇಲ್ಲಿ ಈ ಒಂದು ಆಕಾರಗಳನ್ನು ಸಂಕೇತಗಳನ್ನು ತಿಳಿಬೇಕಾಗ್ತದೆ ಇಲ್ಲಿ ಚೌಕನಾಗಿರ್ತಕ್ಕಂಥ ಆಕಾರ ಇದ್ರೆ ಅದು ಗಂಡು ಅಂತೇಳಿ ಇದಕ್ಕೆ ನಾವು ಗಂಡು ಅಂತ ಕರಿತೇವೆ ಇದಕ್ಕೆ ಹೆಣ್ಣು ಅಂತ ಕರಿತೇವೆ ದುಂಡಗೆ ವೃತ್ತಾಕಾರ ಇದ್ರೆ ಅದು ಹೆಣ್ಣು ಅಂತೇಳಿ ಓಕೆನಾ ಇಲ್ಲಿ ನೋಡಿ ಚೌಕಾಕಾರ ಮತ್ತು ವೃತ್ತಾಕಾರ ಈ ಅಡ್ಡಗೆರೆ ಇದ್ರೆ ಗಂಡ ಹೆಂಡತಿ ಅಂತೇಳಿ ಓಕೆನಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನ ಚೌಕಾಕಾರಕ್ಕೆ ಮತ್ತು ವೃತ್ತಕ್ಕೆ ಅಡ್ಡಗೆರೆ ಹೇಳೋದು ಕೆಳಗಡೆಗೆರೆ ಹೇಳಿದಾರೆ ನೋಡಿ ಇಲ್ಲಿ ಚೌಕ ಡಬ್ಬೆದ್ರೆ ಗಂಡು ಇದು ಹೆಣ್ಣು ಅಂತೇಳಿ ಏನಂದ್ರೆ ತಂದೆ ತಾಯಿ ತಂದೆ ತಾಯಿ ಇಬ್ಬರು ಮಕ್ಕಳಿದ್ದಾರೆ ಇಲ್ಲಿ ಮಗ ಮತ್ತು ಮಗಳು ಜನಿಸಿದ ಮಕ್ಕಳು ಅಂತೇಳಿ ಇದು ಅರ್ಥ ಓಕೆನಾ ಮಕ್ಕಳೇ ಹಾಗೆ ವಂಶವೃಕ್ಷದ ಬಗ್ಗೆ ನಾವು ತಿಳಿತಾ ಹೋಗೋಣ ಓಕೆನಾ ಇಲ್ಲೋಡಿ ಮಕ್ಕಳೇ ಇಲ್ಲಿ ಒಂದನೇ ತಲೆಮಾರು ಎರಡನೇ ತಲೆಮಾರು ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ಅನ್ಕೊಂಡಿದ್ದಾರೆ ಏನಂದ್ರೆ ಮನು ಎಷ್ಟನೇ ತಲೆಮಾರಿನಲ್ಲಿದ್ದಾನೆ ಅಂದ್ರೆ ನಾಲ್ಕನೇ ತಲೆಮಾರಿನಲ್ಲಿ ಇದ್ದಾನೆ ಇವ್ರು ನೋಡಿ ಇಲ್ಲಿ ಮೊದಲು ಇರ್ತಕ್ಕಂಥವ್ರು ಯಾರು ಅಂದ್ರೆ ಮನುವಿನ ತಂದೆ ತಾಯಿ ಇಲ್ಲೋಡಿ ರಕ್ಷಿತ್ ರಾಧ ರಕ್ಷಿತ್ನ ತಂದೆ ವಿನುತ್ತ ವಿನುತ ರವಿ ಮನುವಿಗೆ ರವಿ ಏನಾಗುತ್ತೆ ತಾತ ಮನುವಿನ ತಾತ ರವಿ ಓಕೆನಾ ಇಲ್ಲಿ ರಾಮಪ್ಪ ಭಾಗ್ಯಮ್ಮ ಏನಾಗ್ತಾರೆ ಮನುವಿಗೆ ಅಂದ್ರಿನ ಮುತ್ತಜ್ಜ ಮುತ್ತಜ್ಜಿ ಅಥವಾ ಮುತ್ತಜ್ಜ ಮುತ್ತಜ್ಜಿ ಆಗ್ತಾರೆ ಓಕೆನಾ ಸರಿ ಹಾಗಾದರೆ ಇಲ್ಲಿ ಚೆನ್ನಾಗಿ ತಿಳ್ಕೊರಿ ರಾಮಪ್ಪ ಒಂದನೇ ತಲೆಮಾರು ಇಲ್ಲಿ ಎರಡನೇ ತಲೆಮಾರು ಇದು ಮೂರನೇ ತಲೆಮಾರು ಇಲ್ಲಿ ಮನು ನಾಲ್ಕನೇ ತಲೆಮಾರು ಓಕೆನಾ ಸರಿ ಇಲ್ಲಿ ರಾಮಪ್ಪ ಭಾಗ್ಯಮ್ಮಗೆ ಇಬ್ಬರು ಮಕ್ಕಳಿದ್ದಾರೆ ರವಿ ರಾಜು ಅಂತೇಳಿ ಅವರಿಗೆ ಮದುವೆ ಆಗ್ತದೆ ಅವರವ್ರ ಕುಟುಂಬ ಅಂತಕ್ಕಂಥದ್ದು ಬೇರೆ ಆಗ್ತಾ ಹೋಗ್ತದೆ ಓಕೆನಾ ಮಕ್ಕಳೇ ಸರಿ ಹಾಗಾದರೆ ಈ ಕುಟುಂಬದ ಬಗ್ಗೆ ನಾವು ತಿಳಿಯೋಣ ಇಲ್ಲಿ ಪ್ರಶ್ನೆಗಳು ಕೇಳ್ತಾ ಹೋಗಿದ್ದಾರೆ ಆ ಪ್ರಶ್ನೆಗಳ ಪ್ರಕಾರ ನಾವು ಉತ್ತರ ಹೇಳ್ತಾ ಹೋಗೋಣ ಸರಿ ಏನು ಅಂದ್ರೆ ಮನು ಅಂದರೆ ನೀವು ಅಂತ ತಿಳ್ಕೊರಿ ಮೊದಲು ಮನು ಅಂದರೆ ಯಾರಲ್ಲ ನೀವೇ ಆಗ ಮನುವಿನ ಸ್ಥಾನದಲ್ಲಿ ನೀವಿದ್ದು ಇಲ್ಲಿ ಪ್ರಶ್ನೆ ಕೇಳಿದಾಗ ಇಲ್ಲಿ ಉತ್ತರ ನೋಡ್ರಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗುತ್ತೆ ಓಕೆ ನಮ್ಮ ಮಕ್ಕಳೇ ಈಗ ನೀವು ಮನು ನಾನು ಒಂದು ಕ್ವಶನ್ ಕೇಳ್ತಾನೆ ಹೇಳಿ ಮನು ಮನು ನಿನಗೆ ಪ್ರಿಯ ಏನಾಗ್ತಾಳೆ ಇಲ್ಲಿ ಪ್ರಿಯ ಇದ್ದಾಳಲ್ಲ ನಿನಗೆ ಏನಾಗ್ತಾಳೆ ಅಂತಂದ್ರಗಿನ ನನಗೆ ಅಕ್ಕ ಆಗ್ತಾಳೆ ಹೌದಾ ಅಕ್ಕ ಅಂತಕ್ಕಂಥದ್ದು ಬರದೇನೆ ಓಕೆ ಹಾಗಾದರೆ ಇಲ್ಲಿ ರಕ್ಷಿತ್ ರಾಧಾ ಇದಾರಲ್ಲ ರಕ್ಷಿತ್ ರಾಧ ರಾಧಾ ರಕ್ಷಿತ್ ಏನಾಗ್ತಾರೆ ಮನುವಿಗೆ ಅಂತಂದ್ರೆ ಇಲ್ಲಿ ತಂದೆ ತಾಯಿ ಇಲ್ಲಿ ಬರೆದಿ ನೋಡಿ ರಕ್ಷಿತ ತಂದೆ ರಾಧ ತಾಯಿ ಸರಿ ಹಾಗಾದರೆ ಇಲ್ಲಿ ಪ್ರೇಮ ಇದೆಯಲ್ಲ ಪ್ರೇಮ ಏನಾಗ್ತಾರೆ ಅಂತ ನೋಡಿದರೆ ಪ್ರೇಮ ತಂದೆಯ ಏನು ತಂಗಿ ತಂದೆಯ ತಂಗಿ ನನಗೆ ಸೋದರತ್ತೆ ಇಲ್ಲಿ ಪ್ರೇಮ ಸೋದರತೆ ಅಂತ ಬರೆದೇನೆ ಓಕೆನಾ ಸರಿ ಹಾಗಾದರೆ ರಾಮಪ್ಪ ಭಾಗ್ಯಮ್ಮ ಇಲ್ಲಿ ರಾಮಪ್ಪ ಭಾಗ್ಯಮ್ಮ ಹೌದಾ ಇಲ್ಲಿ ರಾಮಪ್ಪ ಭಾಗ್ಯಮ್ಮ ಏನು ಏನಾಗ್ತಾರೆ ಅಂದ್ರಗಿನ ಇಲ್ಲಿ ತಾತ ವಿನೂತ ರವಿ ತಾತ ತಾತನಿಗೆ ತಂದೆ ಏನಾಗ್ತಾರೆ ಅಂದ್ರೆ ಮುತ್ತಜ್ಜ ಮುತ್ತಜ್ಜಿ ಇಲ್ಲಿ ಬರೆದೇನೆ ರಾಮಪ್ಪ ಮುತ್ತಜ್ಜ ಭಾಗ್ಯಮ್ಮ ಮುತ್ತಜ್ಜ ಆಗ್ತಾ ಇದೆ ಓಕೆ ಮಕ್ಕಳೇ ಸರಿ ಅದಾದ ನಂತರ ಏನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ರವಿ ವಿನುತ ಅಂತಿದೆ ಇಲ್ಲಿ ರವಿ ವಿನುತ ಏನಾಗ್ತಾರೆ ನೋಡಿ ರವಿ ವಿನುತ ಮನುವಿಗೆ ತಾತ ಮತ್ತು ಅಜ್ಜಿ ರವಿ ತಾತ ಆಗ್ತಾನೆ ವಿನುತ ಅಜ್ಜಿ ಆಗ್ತಾಳೆ ಪಲ್ಲವಿ ಪಲ್ಲವಿ ಯಾರು ಅಂತ ನೋಡಿದರೆ ಇಲ್ಲೊಡಿ ಅವರ ತಾತನ ಇಲ್ಲಿ ತನ್ ತಾತನ ತಮ್ಮನ ಏನಾಗ್ತಾಳೆ ಇಲ್ಲಿ ಮಗಳು ಅತ್ತೆ ಆಗ್ತಾಳೆ ಓಕೆನಾ ಇಲ್ಲೊಡಿ ಅತ್ತೆ ಅಂತ ಬರದೇನೆ ಓಕೆ ರೈಟ್ ಅದಾದ ನಂತರ ಇಲ್ಲಿ ಮುಂದೆ ಏನು ಕೊಟ್ಟಿದ್ದಾರೆ ಅಂತ ನೋಡಿದರೆ ಶರಣ್ ಸುಮ ಶರಣ್ ಸುಮ ಇಲ್ಲಿ ಶರಣ್ ಸುಮ ಅಂತಕ್ಕಂಥದ್ದು ನೋಡ್ತೇವೆ ಹೌದಾ ಇಲ್ಲಿ ನೋಡಿ ಶರಣ್ ಸುಮ ಇವರಿಬ್ಬರು ಏನಾಗ್ತಾರೆ ಮನುವಿಗೆ ಅಂದ್ರ ಅತ್ತೆ ಮಾಮ ಆಗ್ತಾರೆ ಏನಾಗ್ತಾರೆ ಅತ್ತೆ ಮಾಮ ಆಗ್ತಾರೆ ಆದ ಕಾರಣ ಅತ್ತೆ ಮಾಮ ಅಂತ ನರ್ದೇನೆ ರಾಜು ರಮ್ಯ ಇಲ್ಲಿ ರಾಜು ರಮ್ಯ ಇದಾರೆ ನೋಡಿ ಇಲ್ಲೊಂದು ನಿಮಿಷ ಓಕೆ ರಾಜು ರಮ್ಯ ರಾಜು ರಮ್ಯ ಏನಾಗ್ತಾರೆ ಅಂತಂದ್ರೆ ಇಲ್ಲಿ ಮನುವಿಗೆ ಏನಾಗ್ತಾರೆ ಇಲ್ಲಿ ತಾತ ಮತ್ತು ಅಜ್ಜಿ ಆಗ್ತಾರೆ ಅಜ್ಜ ಅಜ್ಜಿ ಆಗ್ತಾರೆ ಓಕೆನಾ ಆದ ಕಾರಣ ಇಲ್ಲಿ ಅಜ್ಜ ಅಜ್ಜಿ ತಾತ ಅಜ್ಜಿ ಅಂತ ಬರ್ದೇನೆ ಓಕೆನಾ ಅಜ್ಜ ಅಜ್ಜಿನೂ ಬರ್ರಿ ಅದು ಬಿಡಿ ರೈಟೇ ಓಕೆ ಕಿರಣ್ ಕಿರಣ್ ಇಲ್ಲೇನಾಗ್ತಾನೆ ಅಂತಂದ್ರ ಅವನು ಅತ್ತೆಯ ಮಗ ಸುಮ ಸುಮ ಅವನ ಮಗ ಏನಾಗ್ತದೆ ಬಾವು ಮೈದಾನ ಆಗ್ತಾನೆ ಇಲ್ಲಿ ಬರ್ತಾನೆ ನೋಡಿ ಭಾವ್ ಮೈದಾ ಅಂತೇಳಿ ಕೀರ್ತನ ಕೀರ್ತನೆ ಏನಾಗ್ತಾಳೆ ಅಂತಂದ್ರೆ ಇಲ್ಲಿ ನೋಡಿ ಅತ್ತೆಯ ಮಗಳು ಇಲ್ಲಿ ಮನುವಿನ ಅತ್ತೆಯ ಮಗಳು ಕೀರ್ತನ ಇಲ್ಲಿ ಸೊಸೆ ಅಂತ ಕರಿತೇವೆ ಅಥವಾ ಅತ್ತೆಯ ಮಗಳು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಇಲ್ಲಿ ಬರೆದೇನೆ ಓಕೆನಾ ಮಕ್ಕಳೇ ಸರಿ ಹಾಗಾದ್ರೆ ಮುಂದಿನ ಭಾಗದಲ್ಲಿ ಏನಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಸರಿನಾ ಮಕ್ಕಳೇ ಇಲ್ಲಿ ನೋಡಿ ವಂಶ ರಚಿಸುವಾಗ ಗಂಡಸರಿಗೆ ಚೌಕರ ಡಬ್ಬೆ ಗುರುತು ಮತ್ತು ಹೆಂಗಸರಿಗೆ ವೃತ್ತಾಕಾರತ್ತು ಹಾಗಾದರೆ ಈ ಕೆಳಗಿನ ಚಿಹ್ನೆಗಳಿಂದ ಸಂಬಂಧ ಹೆಸರಿಸುವಂತಿದೆ ಇಲ್ಲಿ ನೋಡಿ ಈ ಚಿಹ್ನೆಗಳು ಬಂದರೆ ಏನು ಸಂಬಂಧ ಹೆಸರು ಇಲ್ಲಿ ಬರಿತಾ ಹೋಗಬೇಕಾಗತ್ತೆ ಓಕೆನಾ ಸರಿ ಹಾಗಾದ್ರೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ವೃತ್ತಾಕಾರ ಇದ್ದು ಒಂದು ಚೌಕ ಡಬ್ಬೆ ಅಡ್ಡಗೆರೆಯಾದಾಗ ಏನಾಗುತ್ತೆ ಹೆಂಡತಿ ಗಂಡ ಇಲ್ಲಿ ವೃತ್ತಾಕಾರ ಅಂದರೆ ಹೆಣ್ಣು ಇಲ್ಲಿ ಗಂಡು ಅಂದಿನ ಹೆಂಡತಿ ಗಂಡ ಅಂತಕ್ಕಂಥ ಅರ್ಥ ಕೊಡುತ್ತೆ ರೈಟ್ ವೃತ್ತಾಕಾರ ಒಂದು ಚೌಕ ಡಬ್ಬೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಬಂದರೆ ಅವ್ರು ಅವ್ರಿಗೆನಾಗ್ತೇವಿಗೆ ಮಕ್ಕಳು ಅಂದರೆ ಮಗಳು ಮಗ ಮಗಳು ಮಗ ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆನಾ ಸರಿ ಇಲ್ಲಿ ನೋಡಿ ಈ ವೃತ್ತಾಕಾರದ ವೃತ್ತಾಕಾರ ಕೊಟ್ಟಿದ್ದಾನೆ ಚೌಕ ಡಬ್ಬ ಕೊಟ್ಟಿಲ್ಲ ವೃತ್ತಾಕಾರ ಮತ್ತೆ ವೃತ್ತಾಕಾರ ಕೊಟ್ಟಿದ್ದಾನೆ ಇಲ್ಲಿ ತಾಯಿ ಅಂತೇಳಿ ಇದು ಮಗಳು ಅಂತೇಳಿ ಅರ್ಥ ಆಗುತ್ತೆ ಓಕೆನಾ ಸರಿ ಅದಾದ ನಂತರ ನೋಡಿ ಇಲ್ಲಿ ವೃತ್ತಾಕಾರ ಕೊಟ್ಟಿಲ್ಲ ಇಲ್ಲಿ ವೃತ್ತಾಕಾರ ಕೊಟ್ಟಿದೆ ಚೌಕ ಡಬ್ಬೆ ಮತ್ತು ಇಲ್ಲಿ ವೃತ್ತಾಕಾರ ಕೊಟ್ಟಿದೆ ಅಂದ್ರೆ ಚೌಕ ಡಬ್ಬೆ ಇದ್ರೆ ತಂದೆ ಅಂತೇಳಿ ವೃತ್ತಾಕಾರ ಇದ್ರೆ ಮಗಳು ಅಂತೇಳಿ ಓಕೆ ಅದ ನಂತರ ಇಲ್ಲಿ ನೋಡಿ ಈ ಆಕಾರ ಕೊಟ್ಟು ಮತ್ತು ಎರಡು ಕೊಟ್ಟಿದ್ದಾನೆ ಅಂದ್ರೆ ಅಣ್ಣ ತಮ್ಮ ಅಣ್ಣ ತಮ್ಮ ಅಂತೇಳಿ ಅರ್ಥ ಓಕೆ ಅದಾದ ನಂತರ ಇಲ್ಲಿ ವೃತ್ತಾಕಾರ ಎರಡು ವೃತ್ತಗಳು ಕೊಟ್ಟಿದ್ದಾನೆ ನೋಡಿ ಒಂದು ಭಾಗ ಎರಡು ವೃತ್ತಗಳು ಕೊಟ್ಟಿದ್ದಾನೆ ಅಂದ್ರೆ ಅಕ್ಕ ತಂಗಿ ಅಂತಕ್ಕಂಥ ಅರ್ಥ ಕೊಡುತ್ತೆ ಸರಿ ಮಕ್ಕಳೇ ಸರಿ ಅದ ಮುಂದಿನ ಮುಂದೆ ಭಾಗದಲ್ಲಿ ಏನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ನನ್ನ ಕುಟುಂಬದ ಪರಿಚಯವಾಯಿತು ಇದರಲ್ಲಿ ಮನುವಿನ ಕುಟುಂಬ ಪರಿಚಯ ಆಯಿತು ಈಗ ನಿನ್ನ ಕುಟುಂಬದ ವಂಶವೃಕ್ಷ ಬರೀ ಅಂತ ಹೇಳಿದ್ರೆ ಮಕ್ಕಳೇ ನಿಮ್ಮ ವಂಶವೃಕ್ಷ ಏನಿದೆ ನಿಮ್ಮ ತಾತನ ಹೆಸರು ನಿಮ್ಮ ತಂದೆಯ ಹೆಸರು ಮತ್ತು ನಿಮ್ಮ ತಾತನಿಗೆ ಎಷ್ಟು ಮಂದಿ ಮಕ್ಕಳು ಅಂತಕ್ಕಂಥದ್ದು ಮತ್ತು ನೀವು ಯಾರು ಅಂತಕ್ಕಂಥದ್ದು ಬರೀರಿ ನಾನು ಇಲ್ಲಿ ನಾನು ನಾನು ತಲೆಮಾರು ಬರೆದೇನೆ ಒಂದಿನ ತಲೆಮಾರು ನನ್ನ ತಾತ ದೊಡ್ಡಯ್ಯ ಮತ್ತು ಬಸಮ್ಮ ಅಂತ ಬರೆದೇನೆ ಅವರಿಗೆ ರಾಜು ರವಿ ರಮ್ಯಾ ಅಂತೇಳಿ ಮಕ್ಕಳು ಓಕೆನಾ ರಾಜುವಿಗೆ ಮದುವೆ ಆಯಿತು ಯಾರ ಜೊತೆಗೆ ಅಂದ್ರೆ ಲಕ್ಷ್ಮಿ ಜೊತೆಗೆ ಇದು ಒಂದನೇ ತಲೆಮಾರು ಇದು ಎರಡನೇ ತಲೆಮಾರು ನಾನು ನಾರಾಯಣ ನಂದು ಮೂರನೇ ತಲೆಮಾರು ನಂದು ಮೂರು ತಲೆಮಾರುಗಳು ನೋಡ್ತೇವೆ ಇದೇ ರೀತಿಯಾಗಿ ನೀವು ಬರಿತಾ ಹೋಗಿ ಓಕೆನಾ ಸರಿ ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳು ಕೇಳ್ತಾ ಹೋಗಿದ್ದಾನೆ ಏನಂತೇಳಿ ಅಂದಾಗಿನ ನನ್ನ ಮತ್ತು ನಿನ್ನ ಕುಟುಂಬದ ವಂಶವೃಕ್ಷ ಹೋಲಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ಮನು ಹೇಳ್ತಾ ನನ್ನ ಕುಟುಂಬಕ್ಕೂ ನಿನ್ನ ಕುಟುಂಬಕ್ಕೂ ಏನು ವ್ಯತ್ಯಾಸ ಹೋಲಿಸಿ ಬರಿ ಅಂತ ಹೇಳಿದರೆ ಸರಿ ಹಾಗಾದ್ರೆ ಒಂದಿನ ಪ್ರಶ್ನೆಗಳು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ ಅಂತ ಮನುವಿನ ಕುಟುಂಬದಲ್ಲಿ ಎಷ್ಟು ತಲೆಮಾರು ನೋಡ್ತಾ ಇದ್ವಿ ಅಂದ್ರೆ ಚಿತ್ರ ಕಾಣ್ತಾ ಇದೆಯಾ ಇಲ್ಲಿ ಮನುವಿನ ತಲೆಯಲ್ಲಿ ನಾಲ್ಕು ತಲೆಮಾರುಗಳು ನೋಡ್ತಾ ಇದ್ವಿ ಹೌದಾ ಹಾಗಾದ್ರೆ ನಿನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರಿವೆ ಅಂತ ಮನು ಕೇಳ್ತಾ ಇದ್ದೇನೆ ನನ್ನ ಕುಟುಂಬದಲ್ಲಿ ಮೂರೇ ಮೂರು ತಲೆಮಾರು ನೋಡ್ತೇವೆ ಓಕೆನಾ ನೋಡಿ ಅದ ನಂತರ ಮೂರನೇ ಪ್ರಶ್ನೆ ನನ್ನ ಮತ್ತು ನಿನ್ನ ಕುಟುಂಬಗಳಲ್ಲಿ ಯಾವುದು ದೊಡ್ಡ ಕುಟುಂಬ ಹೇಗೆ ಇಲ್ಲಿ ಮನುವಿನ ಕುಟುಂಬವೇ ದೊಡ್ಡದು ಏಕೆಂದರೆ ನಾಲ್ಕು ತಲೆಮಾರು ಹೊಂದಿದೆ ದೊಡ್ಡ ಕುಟುಂಬ ಯಾರು ಅಂದ್ರೆ ಮನುವಿಂದೆ ಹೌದಾ ಅಲ್ಲಿ ಹೆಚ್ಚಿನ ಸದಸ್ಯರಿದ್ದಾರೆ ಅದೇ ದೊಡ್ಡ ಕುಟುಂಬ ಸರಿ ಹಾಗಾದರೆ ಇಲ್ಲಿ ಮುಂದೆ ಏನು ಕೊಡಿದರೆ ನೋಡ್ತಾ ಹೋಗೋಣ ಇಲ್ಲಿ ನನ್ನ ಕುಟುಂಬದಲ್ಲಿ ನಾಲ್ಕು ತಲೆಮಾರಿನ ಸದಸ್ಯರಿದ್ದಾರೆ ಇಲ್ಲಿ ಮನುವಿನ ಕುಟುಂಬದಲ್ಲಿ ನಾಲ್ಕು ತಲೆಮಾರುಗಳು ನೋಡ್ತೇವೆ ಹೌದಾ ಇಲ್ಲಿ ಕಾಣ್ತಾ ಇದೆಯಾ ನಾಲ್ಕು ತಲೆಮಾರು ನೋಡ್ತಾ ಇದೀವಿ ಎಲ್ಲರೂ ಒಟ್ಟಾಗಿ ಏನು ಮಾಡ್ತೇವೆ ಊಟ ಮಾಡ್ತೇವೆ ಅದನಂತರ ಹಬ್ಬರಿ ದಿನ ಬಂದಾಗ ಎಲ್ಲರೂ ಹಬ್ಬವನ್ನು ಆಚರಿಸ್ತೇವೆ ಎಲ್ಲರೂ ಇಲ್ಲಿ ಮುತ್ತಜ್ಜ ಮುತ್ತಜ್ಜಿಯ ಪ್ರೀತಿ ನಮ್ಮೆಲ್ಲರ ಮೇಲೆ ಸಿಗ್ತದೆ ಅದಾದ ನಂತರ ಅವರನ್ನು ಎಲ್ಲರೂ ಮುತ್ತಜ್ಜ ಮುತ್ತಜ್ಜಿ ಅಂದರೆ ಎಲ್ಲರೂ ಗೌರವ ಮಾಡ್ತಾರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಯಾಕೆ ಅಂದರೆ ಅವರ ಮಾರ್ಗದರ್ಶನ ಯಾವುದೇ ಕೆಲಸ ಮಾಡಬೇಕಂದ್ರ ಅವರ ಮಾರ್ಗದರ್ಶನ ಬೇಕೇ ಬೇಕು ಯಾಕಂದರೆ ಮುತ್ತಜ್ಜ ಮುತ್ತಜ್ಜಿಗೆ ಯಾವುದು ಮಾಡಿದರೆ ಒಳ್ಳೆಯದು ಯಾವುದು ಮಾಡಿದರೆ ಕೆಟ್ಟದ್ದು ಅಂತ ಹೇಳೋ ಅನುಭವ ಇರುತ್ತೆ ಆದ ಕಾರಣ ಅವರು ಮಾರ್ಗದರ್ಶನ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಕುಟುಂಬದಲ್ಲಿ ಇಲ್ಲಿ ಒಂದು ನೋಡಿದರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ಎರಡಕ್ಕಿಂತ ಹೆಚ್ಚಿನ ತಲೆಮಾರು ತಾತ ತಾತ ಅಜ್ಜಿ ಅಜ್ಜ ಮತ್ತೆ ಮಕ್ಕಳು ಮತ್ತೆ ಅವ್ರ ಮಕ್ಕಳು ಈಗ ಮೂರು ತಲೆಮಾರು ಕೂಡಿ ಬಾಳಂಗಿದ್ರೆ ಅದನ್ನು ನಾವೇನಂತ ಕರಿತೀವಿ ಅವಿಭಕ್ತ ಕುಟುಂಬ ಅಂತ ಕರಿತೇವೆ ಓಕೆ ನಮ್ಮ ಮಕ್ಕಳೇ ಸರಿ ಅದೇ ರೀತಿಯಾಗಿ ಇಲ್ಲಿ ಸೋದರತೆ ನೋಡೋಣ ಸೋದರತೆ ಸೋ ಸೋದರತೆ ಪ್ರೇಮಾಳ ಕುಟುಂಬದಲ್ಲಿ ಕೇವಲ ನಾಲ್ಕು ಜನರಿದ್ದಾರೆ ಎಷ್ಟು ಜನ ಇದ್ದರೆ ನಾಲ್ಕು ಜನ ಮಾತ್ರ ಇದ್ದಾರೆ ಯಾರ್ಯಾರಂದರೆ ಪ್ರೇಮ ಒಬ್ಬರು ಮಾವ ಒಬ್ಬರು ಮಾವನ ಹೆಸರೇನು ಅಶೋಕ ಮತ್ತು ಅದಾದ ನಂತರ ಇಬ್ಬರು ಮಕ್ಕಳಿದ್ದಾರೆ ಅಷ್ಟೇ ನಾಲ್ಕೇ ನಾಲ್ಕು ಜನ ಇದ್ದಾರೆ ಅವರು ಕೆಲಸದ ನಿಮಿತ್ತ ಬೇರೆ ಊರಿಗೆ ಬಂದು ಅಲ್ಲಿ ನೆಲೆಸಿದ್ದಾರೆ ಅಲ್ಲಿ ನಾಲ್ಕೇ ನಾಲ್ಕು ಕುಟುಂಬ ಅಂದರೆ ಎರಡೇ ತಲೆಮಾರಿ ಇರ್ತಕ್ಕಂಥದ್ದು ಎರಡೇ ತಲೆಮಾರಿನವರು ವಾಸವಾಗಿದ್ದಾರೆ ಇದಕ್ಕೆ ನಾವು ಚಿಕ್ಕ ಕುಟುಂಬ ಅಂತ ಕರಿತೇವೆ ಇಲ್ಲ ಅಂದ್ರೆ ವಿಭಕ್ತ ಕುಟುಂಬ ನೋಡಿ ಒಂದು ಮಾತ್ರ ವ್ಯತ್ಯಾಸ ಇದೆ ಆ ಸೇರಿಸಿದ್ರೆ ಅವಿಭಕ್ತ ಅವಿಭಕ್ತ ಅಂದರೆ ದೊಡ್ಡ ಕುಟುಂಬ ವಿಭಕ್ತ ಕುಟುಂಬ ಅಂದ್ರೆಗಿನ್ನ ಚಿಕ್ಕ ಕುಟುಂಬ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸರಿ ಹಾಗಾದ್ರೆ ಮುಂದೆ ಏನು ಕೊಟ್ಟಿದ್ದಾನೆ ನೋಡ್ತಾ ಹೋಗೋಣ ಇಲ್ಲೇನು ಕೊಟ್ಟಿದ್ದಾನೆ ನೋಡಿ ಮಕ್ಕಳೇ ಇಲ್ಲಿ ಇಲ್ಲೇನು ಕೊಟ್ಟಿದ್ದಾನೆ ಅಂದ್ರಗಿನ ನಿಮ್ಮ ಕುಟುಂಬ ಹೇಗಿದೆ ಅಂತಕ್ಕಂಥದ್ದು ಟಿಕ್ ಹಾಕಿ ಅವಾಗ ಗೊತ್ತಾಗುತ್ತೆ ನಿಮ್ಮದು ದೊಡ್ಡ ಕುಟುಂಬನಾ ಚಿಕ್ಕ ಕುಟುಂಬಾನ ಅಂತೇಳಿ ಸರಿ ಹಾಗಾದ್ರೆ ನೋಡೋಣ ಇಲ್ಲಿ ನಾನು ಒಂದೊಂದು ಪ್ರಶ್ನೆ ಕೇಳ್ತಾ ಹೋಗ್ತೇನೆ ಕರೆಕ್ಟಾಗಿ ನೀವು ಟಿಕ್ ಮಾಡಿ ಕುಟುಂಬದ ಲಕ್ಷಣ ಹೇಗಿದೆ ಅಂತ ನನ್ನ ಕುಟುಂಬದಲ್ಲಿ ಎರಡೇ ತಲೆಮಾರುಗಳಿವೆ ನಿಮ್ಮ ಕುಟುಂಬದಲ್ಲಿ ಎರಡೇ ತಲೆಮಾರಿದ್ದೇವ ಅಪ್ಪ ಅಮ್ಮ ನೀವು ಅಷ್ಟೇನೇ ಇರೋದು ಇಲ್ಲ ನಮ್ಮ ಮನೆಯಲ್ಲಾರಿನ ತಾತ ಅಜ್ಜ ಅಪ್ಪ ಅಮ್ಮ ನಾನಿದ್ದೇನೆ ಆದ ಕಾರಣ ನಮ್ಮದು ಎಲೆ ಎರಡಲ್ಲ ಮೂರು ತಲೆಮಾರಿದೆ ಆದ ಕಾರಣ ಇಲ್ಲ ಅಂತ ನಾನು ಇಲ್ಲಿ ಬರೆದೇನೆ ಓಕೆನಾ ಸರಿ ನಿಮ್ಮದು ಎರಡೇ ತಲೆಮಾರಿದ್ರೆ ಇಲ್ಲಿ ಟಿಕ್ ಹಾಕಿ ಓಕೆ ಸರಿ ಎರಡನೇದು ನಾವೆಲ್ಲರೂ ಸಂಬಂಧಿಗಳಾಗಿದ್ದೇವೆ ಎಸ್ ನಾವೆಲ್ಲರೂ ಸಂಬಂಧಿಗಳಾಗಿದ್ದೀವ ಅಂದರೆ ಎಸ್ ಹೌದು ಎಲ್ಲರೂ ಸಂಬಂಧಿಗಳಾಗಿದ್ದೇವೆ ಇಲ್ಲಿ ನಾನು ಟಿಕ್ ಹಾಕಿದ್ದೇನೆ ಓಕೆ ಇಲ್ಲಿ ಇಲ್ಲಲ್ಲ ಆದ ಕಾರಣ ಇಲ್ಲಿ ರಾಂಗ್ ಹಾಕ್ತಾ ಇಲ್ಲಿ ನೋಡಿ ಅದಾದ ನಂತರ ಇಲ್ಲಿ ಎರಡನೇ ಪ್ರಶ್ನೆ ನೋಡಿದ್ವಿ ನಾವೆಲ್ಲರೂ ಸಂಬಂಧಿಗಳಾಗಿದ್ದೇವೆ ಅಂದ್ರೆ ಎಸ್ ಇಲ್ಲಿ ಟಿಕ್ ಹಾಕಿದ್ದೇನೆ ಇಲ್ಲಿ ಇಲ್ಲಿ ರಾಂಗ್ ಗುರ್ತು ಹಾಕಿದ್ದೇನೆ ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ಅಲ್ಲ ಮನೆಯಲ್ಲಿ ತಾತ ಅಜ್ಜಿ ಅಂದರೆ ಹಿರಿಯ ಅವರು ಆದ ಕಾರಣ ಇಲ್ಲ ಅಂತ ಆಗಿದ್ದೇನೆ ಇಲ್ಲಿ ತಪ್ಪು ಹಾಕಿದ್ದೇನೆ ರೈಟ್ ಅದಾದ ನಂತರ ನನ್ನ ಕುಟುಂಬದ ಗಾತ್ರ ಚಿಕ್ಕದು ನನ್ನ ಕುಟುಂಬದ ಗಾತ್ರ ದೊಡ್ಡದು ಆದ ಕಾರಣ ನಾನು ಇಲ್ಲಿ ಹೌದು ಅಂತಕ್ಕಂಥದ್ದು ನಾನು ತಪ್ಪು ಹಾಕಿದ್ದೀನಿ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ನಿಮ್ಮದೇನೆ ಚಿಕ್ಕದು ಅನ್ನಂಗಿದೀನ ಹೌದು ಇಲ್ಲಿ ಟಿಕ್ ಹಾಕಿ ಇಲ್ಲ ಅನ್ನಂಗಿದ್ರೆ ಇಲ್ಲಿ ರಾಂಗ್ ಗುರ್ತು ಹಾಕಿ ಓಕೆನಾ ನಾನು ದೊಡ್ಡದು ಕುಟುಂಬ ಆದ ಕಾರಣ ಇಲ್ಲಿ ಟಿಕ್ ಹಾಕಿದ್ದೀನಿ ಐದನೇ ಪ್ರಶ್ನೆ ಕುಟುಂಬದ ಮಕ್ಕಳೆಲ್ಲ ಅವಿವಾಹಿತರು ಕುಟುಂಬದ ಮಕ್ಕಳೆಲ್ಲ ಯಾರು ಅವಿವಾಹಿತರ ನಮ್ಮಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಅವರಿಗೆಲ್ಲ ವಿವಾಹ ಆಗಿದೆ ಆದ ಕಾರಣ ಇಲ್ಲಿ ಏನು ಮಾಡಿದೀನಿ ಟಿಕ್ ಹೊಡೆದೇನೆ ಇಲ್ಲಿ ರಾಂಗ್ ಆಗ್ತಾ ಇದ್ದೀನಿ ಓಕೆನಾ ಮಕ್ಕಳೇ ಇಲ್ಲಿ ಚೆನ್ನಾಗಿ ತಿಳ್ಕೊರಿ ಇಲ್ಲಿ ಏನಂತಂದರೆ ಇಲ್ಲಿ ಹೆಚ್ಚಿನ ರಾಂಗ್ ಬಂದಿದ್ರೆ ಅದು ಅವಿಭಕ್ತ ಕುಟುಂಬ ಅಂತೇಳಿ ಇಲ್ಲಿ ನೋಡೋಣ ಮೇಲಿನ ಲಕ್ಷಣಗಳ ಸಹಾಯದಿಂದ ನನ್ನ ಕುಟುಂಬ ಎಂತದು ಅಂದ್ರಗಿನ ಇಲ್ಲಿ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ನಿಮಗೆ ಹೆಚ್ಚಿನ ಟಿಕ್ ಮಾರ್ಕ್ ಇಲ್ಲಿ ಬಂದಿದ್ರಗಿನ ಇದು ವಿಭಕ್ತ ಕುಟುಂಬ ಆಗುತ್ತೆ ನಂದು ಅವಿಭಕ್ತ ಕುಟುಂಬ ಆದ ಕಾರಣ ನಾನು ಅವಿಭಕ್ತ ಕುಟುಂಬ ಅಂತೇಳಿ ಇಲ್ಲಿ ಬರ್ತದೇನೆ ಓಕೆನಾ ಸರಿ ಹಾಗಾದ್ರೆ ಈ ಒಂದು ಪಾಠದಲ್ಲಿ ಏನಾರು ಡೌಟ್ ಇದೆಯಾ ಡೌಟ್ ಇದ್ದಲ್ಲಿ ಕಾನ್ಸ್ ಕಾಂಡ್ ಮಾಡಿ ಖಂಡಿತ ನಿಮ್ಗೆ ಗೊತ್ತಿಲ್ಲ ತಿಳಿಸ್ತೀನಿ ಅಂತ ಹೇಳ್ತಾ ನಾವು ಈ ದಿನ ಏನೆಲ್ಲ ತಿಳ್ಕೊಂಡಿವಿ ಅನ್ನೋದು ನೋಡೋದಾದರೆ ಕುಟುಂಬದ ಮಹತ್ವವನ್ನು ಅರಿಯುವೆ ವಂಶವೃಕ್ಷದ ಮೂಲಕ ನಿನ್ನ ಕುಟುಂಬವನ್ನು ಪರಿಚಯಿಸಿಕೊಳ್ಳುವೆ ವಂಶವೃಕ್ಷದ ಮೂಲಕ ನೀನು ತಿಳ್ಕೊ ತಿಳ್ಕೊಂಡಿದೆಯಾ ವಂಶವೃಕ್ಷ ಅಂದ್ರೆ ಏನು ವಂಶವೃಕ್ಷ ಸಂಬಂಧಗಳು ಸಂಬಂಧಗಳನ್ನು ಸಂಕೇತಗಳ ಮೂಲಕ ಗುರುತಿಸುವ ಕೌಶಲ್ಯ ಪಡೆಯುವೆ ಸಂಕೇತಗಳು ಗಂಡು ಅಂದರೆ ಯಾವುದು ಹೆಣ್ಣು ಅಂದರೆ ಯಾವುದು ಅಂತಕ್ಕಂಥದ್ದು ಎಲ್ಲ ನಾನು ತಿಳ್ಕೊಂಡಿದೆಯಾ ಹಾಗಾದರೆ ಮುಂದಿನ ಕುಟುಂಬದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಭಾಗದೊಂದಿಗೆ ನಾನು ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ